ನನಗೆ ಇದನ್ನ ನೋಡಿದಾಗ ಜನಸಾಮಾನ್ಯರಿಗೆ ಕಾನೂನಿನ ಪಾಠ ಮಾಡುವಂತ ಎಜುಕೇಶನ್ ಅದಕ್ಕೆ ನಾವು ಎಷ್ಟು ಒತ್ತು ಕೊಟ್ಟಿದೀವಿ ಈಗ ಸ್ಕೂಲ್ ವ್ಯವಸ್ಥೆನಲ್ಲಿ ಸಂವಿಧಾನದ ಬಗ್ಗೆ ಎಷ್ಟ್ ಜನಕ್ಕೆ ನಾವು ಸೈನ್ಸ್ ಮ್ಯಾಥ್ಸ್ ಫಿಸಿಕ್ಸ್ ಹೇಳ್ಕೊಟ್ಟಂಗೆ ಸಂವಿಧಾನದ ಕೋಚಿಂಗ್ ಇದೆಯಾ ಸ್ಕೂಲ್? ಅಲ್ಲ, ಫಸ್ಟ್ ಆಫ್ ಆಲ್ ಸ್ಕೂಲ್ಗೆ ಹೋದವ್ರಿಗೆ ಪರಿಚಯ ಇಲ್ಲ, ಜ್ಞಾನವಿಲ್ಲ, ಹೋಗದೆ ಇರೋರ್ಗಂತೂ ದೂರತೋ ಪಾಸ್ತಿ. ಆಮೇಲೆ ನೀವು ಇಟ್ಟಿರೋ ಪ್ರೈಸ್ ಇದೆಯಲ್ಲ, ಅಂದ್ರೆ ನೀವು ತಪ್ಪು ಮಾಡಿರೋದಕ್ಕೆ ನಿಮ್ಗೇನು ದಂಡ ವಿಧಿಸೋ ಅಂತ ಪ್ರಮಾಣ ಇದೆಯಲ್ಲ, ಅದು ಸಾಮಾನ್ಯ ವ್ಯಕ್ತಿಯ ಪರ್ ಡೇ ಇನ್ಕಮ್ 10 times ಇದೆ. ಒಬ್ಬ ಬಡ ವ್ಯಕ್ತಿ, ನೀವು ಹಳ್ಳಿ ಕಡೆ ಎಲ್ಲ ಹೋದ್ರೆ ಪಾಪ ಅವ್ನು ಎಲ್ಲ ಹೆಲ್ಮೆಟ್ ಹಾಕೊಂಡು ಓಡಾಡ್ತಾ ಇರ್ತಾನೆ, ಅವ್ನು ಬಂದ್ಬಿಟ್ಟಿರ್ತಾನೆ ಏನೋ ಕಾರಣಾಂತರದಿಂದ ಸಿಟಿಗೆ ಬಂದಾಗ, ಅವನು ಏನೂ ಆಗಲ್ಲ ಅಂತ ಹಿಡಿದು ಬಿಡ್ತಾರೆ. ಅವನು ಇಡೀ 4 ದಿನ 5 ದಿನದ ಅರ್ನಿಂಗ್ನ ಒಂದೇ ಸೆಕೆಂಡಲ್ಲಿ ಅವ್ನು ಕೊಡು ಅಂತ ನೀವು, ಅದು ಬೇರೆ ನಿರ್ಬಂಧ ಇರೋದ್ರಿಂದ. ಮೊದಲನೇದಾಗಿ ಎಜುಕೇಷನ್ ಇಲ್ಲ, ಇನ್ನೊಂದು ಪ್ರವೃತ್ತಿ ಇಲ್ಲ, ಎಕ್ಸ್ಪೋಜರ್ ಇಲ್ಲ ಸಾಮಾನ್ಯ ವ್ಯಕ್ತಿಗೆ. ದುಡ್ಡು ಜಾಸ್ತಿ ಇಟ್ಟಿದ್ದೀರಾ, ನಾನು ಹೆಂಗೋ ತಪ್ಪಿಸ್ಕೋಬೇಕು, ಬೀಸೋ ದೊಣ್ಣೆ ತಪ್ಪಿದ್ರೆ 100 ವರ್ಷ ಆಯಿಸು ಅಂದಂಗೆ ಅವನೇನೋ ಆಗ್ಬಿಡ್ತಾನೆ. ನನಗೆ ಇದನ್ನ ನೋಡಿದಾಗ ಜನಸಾಮಾನ್ಯರಿಗೆ ಕಾನೂನಿನ ಪಾಠ ಮಾಡೋ ಅಂತ ಎಜುಕೇಶನ್ ತಿಳ್ಕೋಬೇಕು. ಅದಕ್ಕೆ ನಾವು ಎಷ್ಟು ಒತ್ತು ಕೊಟ್ಟಿದೀವಿ ಈಗ ಸ್ಕೂಲ್ ವ್ಯವಸ್ಥೆನಲ್ಲಿ ಸಂವಿಧಾನದ ಬಗ್ಗೆ ಎಷ್ಟ್ ಜನಕ್ಕೆ ನಾವು ಸೈನ್ಸ್ ಮ್ಯಾಥ್ಸ್ ಫಿಸಿಕ್ಸ್ ಹೇಳ್ಕೊಟ್ಟಂಗೆ ಸಂವಿಧಾನದ ಕೋಚಿಂಗ್ ಇದೆಯಾ ಸ್ಕೂಲ್? ಅಲ್ಲ, ಫಸ್ಟ್ ಆಫ್ ಆಲ್ ಸ್ಕೂಲ್ಗೆ ಹೋದವ್ರಿಗೆ ಪರಿಚಯ ಇಲ್ಲ, ಜ್ಞಾನವಿಲ್ಲ, ಹೋಗದೆ ಇರೋರ್ಗಂತೂ ದೂರತೋ ಪಾಸ್ತಿ. ಆಮೇಲೆ ನೀವು ಇಟ್ಟಿರೋ ಪ್ರೈಸ್ ಇದೆಯಲ್ಲ, ಅಂದ್ರೆ ನೀವು ತಪ್ಪು ಮಾಡಿರೋದಕ್ಕೆ ನಿಮ್ಗೇನು ದಂಡ ವಿಧಿಸೋ ಅಂತ ಪ್ರಮಾಣ ಇದೆಯಲ್ಲ, ಅದು ಸಾಮಾನ್ಯ ವ್ಯಕ್ತಿಯ ಪರ್ ಡೇ ಇನ್ಕಮ್ 10 times ಇದೆ. ಒಬ್ಬ ಬಡ ವ್ಯಕ್ತಿ, ನೀವು ಹಳ್ಳಿ ಕಡೆ ಎಲ್ಲ ಹೋದ್ರೆ ಪಾಪ ಅವ್ನು ಎಲ್ಲ ಹೆಲ್ಮೆಟ್ ಹಾಕೊಂಡು ಓಡಾಡ್ತಾ ಇರ್ತಾನೆ, ಅವ್ನು ಬಂದ್ಬಿಟ್ಟಿರ್ತಾನೆ ಏನೋ ಕಾರಣಾಂತರದಿಂದ ಸಿಟಿಗೆ ಬಂದಾಗ, ಅವ್ನು ಏನೂ ಆಗಲ್ಲ ಅಂತ ಹಿಡಿದು ಬಿಡ್ತಾರೆ. ಅವ್ನು ಇಡೀ 4 ದಿನ 5 ದಿನದ ಅರ್ನಿಂಗ್ನ ಒಂದೇ ಸೆಕೆಂಡಲ್ಲಿ ಅವ್ನು ಕೊಡು ಅಂತ ನೀವು, ಅದು ಬೇರೆ ನಿರ್ಬಂಧ ಇರೋದ್ರಿಂದ. ಮೊದಲನೇದಾಗಿ ಎಜುಕೇಷನ್ ಇಲ್ಲ, ಇನ್ನೊಂದು ಪ್ರವೃತ್ತಿ ಇಲ್ಲ, ಎಕ್ಸ್ಪೋಜರ್ ಇಲ್ಲ ಸಾಮಾನ್ಯ ವ್ಯಕ್ತಿಗೆ. ದುಡ್ಡು ಜಾಸ್ತಿ ಇಟ್ಟಿದ್ದೀರಾ, ನಾನು ಹೆಂಗೋ ತಪ್ಪಿಸ್ಕೋಬೇಕು, ಬೀಸೋ ದೊಣ್ಣೆ ತಪ್ಪಿದ್ರೆ 100 ವರ್ಷ ಆಯಿಸು ಅಂದಂಗೆ ಅವನೇನೋ ಇಲ್ಲ ಆಗ್ಬಿಡ್ತಾನೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.